ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕದ ಸರಣಿ ಕಾರ್ಯಕ್ರಮದಲ್ಲಿ ಇಂದು 63ನೇ ಕಾರ್ಯಕ್ರಮ ಓದುತ್ತಿರುವ ಪುಸ್ತಕ ಸಂಪಿಗೆ ಭಾಗವತ ಲಕ್ಷ್ಮೀಶ ತೋಳ್ಪಾಡಿ ವಿರಚಿತ ಭಾಗ 15 ಸೃಷ್ಟಿಯ ಮುಖ ಸಂಹಾರದ ಮುಖ ಸೃಷ್ಟಿಯ ಮುಖ ಸಂಹಾರದ ಮುಖ ತಮಗೆ ದೇವರೇ ಆಗಿರುವ ಈ ತಮ್ಮ ಮಗು ಕೃಷ್ಣ ದೇವರ ದಯೆಯಿಂದಲೇ ಗಂಡಾಂತರಗಳಿಂದ ಪಾರಾದ ಎಂದು ನಂದ ಯಶೋದೆಯರು ಭಾವಿಸಿದರು. ಮಗುವಿನ ಬಗ್ಗೆ ಕ್ಷಣ ಕ್ಷಣಕ್ಕೆ ಆತಂಕಗೊಳ್ಳುವ ತಂದೆ ತಾಯಿಯರ ಮಡಿಲಲ್ಲಿ ಮಗುವಾಗಿರುವ ದೇವರಂಥ ದೇವರು ತನ್ನ ದಯೆಯನ್ನು ತಾನೇ ಮೊದಲು ಸವಿಯಬೇಕು. ತನ್ನ ಕಾಲ ಹೆಬ್ಬರಳನ್ನು ಬಾಯಿಗಿಟ್ಟುಕೊಳ್ಳಬೇಕು. ಅತಿ ಸ್ನೇಹ ಪಾಪಶಂಕಿ ಎಂದ ಕಾಳಿದಾಸ. ಉತ್ಕಟವಾದ ಪ್ರೀತಿ ಪ್ರೀತಿ ಪಾತ್ರರಿಗೆ ಕೇಡು ನಡೆದೀತು ಎಂದು ಊಹಿಸುತ್ತಲೇ ಇರುತ್ತದೆ. ಪ್ರೀತಿಯಿಂದಲೇ ಕೇಡನ್ನು ಊಹಿಸುವ ಮುಗ್ಧ ಜನ ಮುಗ್ಧ ಭಕ್ತ ಜನ, ಪ್ರೀತಿಯಿಂದಲೇ ಕೇಡನ್ನು ನಿವಾರಿಸುವ ಮುಗ್ಧರ ಮುಗ್ಧ ಭಗವಂತ. ಆದುದರಿಂದಲೇ ಅಸುರ ಸಂಹಾರಕ್ಕೆಂದು ಅವತರಿಸಿದವನೆಂದು ಕೊಂಡಾಡಲಾಗುವ ದೇವರು ಕೃಷ್ಣ ಈ ದುಷ್ಟ ದಮನ ಚಕ್ರವನ್ನು ನಡೆಸಿದುದು ಬಾಲ್ಯದಲ್ಲಿ ಮತ್ತು ಪೂರ್ವ ತಾರುಣ್ಯದಲ್ಲಿ. ಅದು ಕೃಷ್ಣನ ಬಾಲಕಾಂಡ ಬಾಲಬೋಧೆ. ಮಗುವನ್ನು ಕೊಲ್ಲುವ ಅನೇಕ ತಂತ್ರಗಳನ್ನು ಕಂಸ ಯೋಜಿಸಿದ. ಬಂಡಿಯ ರೂಪದಲ್ಲಿ ಒಬ್ಬ ಅಸುರ ಕಾಣಿಸಿಕೊಂಡ, ಶಕಟಾಸುರ. ನಂದನ ಮನೆಯಲ್ಲಿ ಹಬ್ಬದ ದಿನ, ಹೆಂಗಸರಿಗೆ ಸಡಗರ. ಈ ಬಂಡಿಯ ಪಕ್ಕದಲ್ಲಿ ಮಗು ಕೃಷ್ಣನನ್ನು ಮಲಗಿಸಿದ್ದರು. ಮಗು ಸಹಜವಾಗಿ ಗಾಳಿಯಲ್ಲಿ ಕಾಲು ಒದೆದಿರಬೇಕು. ಅದು ಶಕಟಕ್ಕೆ ತಲುಗಿತು. ದೊಡ್ಡ ಸದ್ದಿನೊಂದಿಗೆ ಗಾಡಿ ಮುರಿದು ಬಿತ್ತು. ಆ ಸದ್ದಿಗೆ ಮಗು ಗಾಬರಿಗೊಂಡು ಅಳುತ್ತಿತ್ತು. ತಾಯಿಗೆ ಸಂತೈಸುವ ಸುಖ. ಮುಂದೆ ಕೃಷ್ಣ ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ಬಂಡಿಯ ಬೋವನಾಗುವನು, ಸಾರಥಿಯಾಗುವನು. ಇನ್ನಿಲ್ಲದ ಕೌಶಲದಿಂದ ತೇರನ್ನು ರಣರಂಗದಲ್ಲಿ ಮುನ್ನಡೆಸುವನು. ಅರಿಯಬಲ್ಲವರು ಅರಿಯಬಹುದಾಗಿತ್ತು. ಶಕಟ ಪ್ರಭಂಜನನೇ ಶಕಟವನ್ನು ಮುನ್ನಡೆಸಲೂ ಬಲ್ಲ. ಇನ್ನೊಮ್ಮೆ ಗೋಕುಲದಲ್ಲಿ ಸುಂಟರ ಗಾಳಿ ಬೀಸಿತು. ಮಗು ಅದರಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಹೆಮ್ಮರವನ್ನು ಉರುಳಿಸುವ ಗಾಳಿಗೆ ಮಗುವೇನು ಲೆಕ್ಕ? ನಿಜ. ಆದರೆ ಮಗು ಹುಲ್ಲುಗರಿಕೆಯಂತೆ, ಅದರ ಮಾರ್ದ್ರವವೇ ಅದರ ಬಲ. ಮೃದುನ ದಾರುಣಂ ಹಂತಿ, ಕಠೋರ ದಾರುಣವಾದದ್ದನ್ನು ಮೃದುವಾದದ್ದು ಗೆಲ್ಲುತ್ತೆ ಎಂದು ವೇದವ್ಯಾಸರು ಗುಟ್ಟು ಹೇಳಿದ್ದುಂಟು. ಹೊಳೆಯ ನಡುವಣ ಬಂಡೆಯನ್ನು ಹರಿಯುವ ನೀರು ಕಡೆಯುವುದಿಲ್ಲವೇ? ಮೃದುವಾದುದು ತಾದಾತ್ಮ್ಯಗೊಳ್ಳಬಲ್ಲುದು. ತಾದಾತ್ಮ್ಯಗೊಂಡರೆ ಕೇಡನ್ನೆಸಗುವವನನ್ನು ಅವನ ಕೇಡೇ ಕೆಡೆಯಬಲ್ಲುದು. ತೃಣಾವರ್ತನಿಗೆ ಆ ಸುಂಟರ ಗಾಳಿಯ ರೂಪದಲ್ಲಿ ಬಂದ ಅಸುರನಿವನು. ಈ ಮಗು ತನ್ನ ಉಸಿರಲ್ಲಿ ಸಿಕ್ಕಿಕೊಂಡಂತಾಗಿ ಅವನ ಉಸಿರು ಅಡಗಿತು. ಅರಿಯಬಲ್ಲವರು ಅರಿಯಬಹುದಾಗಿತ್ತು. ಮುಂದೆ ಮಹಾಭಾರತ ಯುದ್ಧದಲ್ಲಿ ಸುಂಟರ ಗಾಳಿಯಂತೆ ಮುನ್ನುಗ್ಗಿದ ಭೀಮಸೇನನಿಗೆ ಬೆಂಬಲವಾಗಿದ್ದವನು. ಅವನ ಇಷ್ಟ ದೈವವಾದ ತೃಣಾವರ್ತ ಸಂಹಾರಿಯಾದ ಹುಲ್ಲುಗರಿಕೆಯಂತ ಇದೇ ಕೃಷ್ಣ. ದೇವರ ದಯೆಯಿಂದ ದೇವರು ಬೆಳೆಯುತ್ತಿದ್ದ. ರಾಮಕೃಷ್ಣ ಆಡುತ್ತಿದ್ದರು ಮಣ್ಣಿನಲ್ಲಿ. ರಾಮ ಬಂದು ತಾಯಿ ಬಳಿ ದೂರಿದ. ಅಮ್ಮ, ಕೃಷ್ಣ ಮಣ್ಣು ತಿಂದ? ತಾಯಿ ಗದರಿದಳು. ಇಲ್ಲ ಅಣ್ಣ, ನಿಜ ಕಂಡಿಲ್ಲ ಎಂದಿತು ಮಗು. ಓ, ನಿಜ ಕಾಣಿಸುವವನೇನು ನೀನು? ಎಲ್ಲಿ ಬಾಯ್ತೆರೆ ಎಂದಳು ತಾಯಿ. ಕೃಷ್ಣ ಈಗ ಬಾಯಿ ತೆರೆದ. ಕೃಷ್ಣ ಚಿಟಿಕೆ ಮಣ್ಣು ಬಾಯಿಗೆ ಎಸೆದುಕೊಂಡದ್ದು ಹೌದು. ಅದು ಮಣ್ಣಿಗೆ ವಾಸ್ತವಕ್ಕೆ ಸಲ್ಲಿಸಿದ ನ್ಯಾಯದಂತಿತ್ತು. ಚಿಟಿಕೆ ಮಣ್ಣು ಮೂರು ಲೋಕವಾಗಬಾರದೇನು? ಅನಂತವು ಕ್ಷಣದಲ್ಲೇ ಇದೆಯಲ್ಲವೇ? ಅದು ತಾಯಿಯ ನೋಟ. ಯಶೋದೆ ನೋಡಿದಳು. ತನ್ನ ಮನೆ, ಹರಿವು ಯಮುನೆ, ಈ ಪರಿಚಿತ ಗೋಕುಲ, ಪಕ್ಕದ ಕಾಡು, ಹಳ್ಳಿ, ನಗರಾವಳಿ, ಈ ಮನುಷ್ಯ ಲೋಕ, ಮೇಲಿನ ನೀಲಾಗಸ, ದೇವ ಯಕ್ಷ ಗಂಧರ್ವ ಲೋಕ, ಅವರ ಅಲೌಕಿಕ ನೃತ್ಯ, ಗಾನ, ಆಭೂಷಣ, ಚಂದ್ರ ಸೂರ್ಯ ತಾರಾಗಣ, ನಿಹಾರಿಕೆಗಳಾಚೆಯ ಸಮಾಚಾರ, ಈ ಎಲ್ಲ ಮಣ್ಣಿನ ರೂಪಾಂತರ. ಮಣ್ಣಿನ ಸಾಧ್ಯತೆ ನಮ್ಮ ಕಣ್ಣಿನ ಸಾಧ್ಯತೆ. ನಿಜ ಕಂಡರೆ ಕಂಡಾಗಲೇ ದೊಡ್ಡ ಅಚ್ಚರಿ. ಆಶ್ಚರ್ಯಚಕಿತಳಾದ ತಾಯಿ ಯಶೋದೆ ಈಗ ಬಾಯಿ ತೆರೆದಿರಬೇಕು. ವಸ್ತು ಪ್ರಪಂಚ ಮತ್ತು ವಾಗರ್ಥ ಪ್ರಪಂಚ, ಹೀಗೆ ಎರಡು ಪ್ರಪಂಚಗಳು. ಹೌದೇ, ಹೀಗೆ ಎರಡು ಪ್ರಪಂಚಗಳಿವೆ? ಅಥವಾ ವಸ್ತು ಪ್ರಪಂಚದಲ್ಲಿ ವಾಗರ್ಥ ಪ್ರಪಂಚ ಅಡಗಿದೆಯೇ? ಅಥವಾ ವಾಗರ್ಥದಲ್ಲಿ ವಸ್ತು ಪ್ರಪಂಚವು? ಪರಸ್ಪರ ಒಂದರ ಒಳಗೊಂದು ಈ ಎರಡು ಬೆರೆತಿವೆಯೇ? ಇದು ತಾಯಿ ಮಕ್ಕಳ ಪ್ರಪಂಚ. ಕೃಷ್ಣ ತಾಯಿಗೆ ತನ್ನಲ್ಲಿ ವಿಶ್ವವನ್ನೇ ತೋರಿಸಿದ. ತಾಯಿಗೆ ಮಗುವೆ ಮೂರು ಲೋಕವಲ್ಲವೇ? ಹಾಗೂ ಸರಿ. ವಿಶ್ವದಲ್ಲಿ ತನ್ನನ್ನು ಕಾಣೋದನ್ನು ಕಲಿಸಿದ. ಕನ್ನಡಿಯಲ್ಲಿ ಕಂಡಂತೆ, ವಿಶ್ವಂ ದರ್ಪಣ ದೃಶ್ಯಮಾನ ನಗರೀತುಲ್ಯಂ ಎನ್ನುತ್ತದೆ ದಕ್ಷಿಣ ಮೂರ್ತಿ ಸ್ತೋತ್ರ. ಅವನು ಕನ್ನಡಿ, ದೇವರು ಕನ್ನಡಿ, ಮಗು ಕನ್ನಡಿ. ನಮ್ಮನ್ನು ಮರಳಿ ನೋಡುವುದಕ್ಕೆ ಅರಿಯುವವರು ಅರಿಯಬಹುದಾಗಿತ್ತು. ಕೃಷ್ಣ ತನ್ನ ಬಾಯಿಯಲ್ಲಿ ತಾಯಿ ಯಶೋದೆಗೆ ತೋರಿಸಿದ ವಿಶ್ವರೂಪ ಅವನ ಸೃಷ್ಟಿ ಮುಖ.
ಸೃಷ್ಟಿಶೀಲ ಮುಖ, ಮಗು ತಾಯಿಗೆ ತೋರಿಸಬಲ್ಲ ಮುಖ, ಪರಮಾಶ್ಚರ್ಯಗೊಂಡರೂ ತಾಯಿ ಅರಿಯಬಹುದಾದ ಮುಖ. ಇನ್ನೊಂದು ಮುಖ ಇದೆ, ಅದು ಸೃಷ್ಟಿಯ ಜೊತೆಗೂಡಿರುವ ಸಂಹಾರದ ಮುಖ. ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಕೃಷ್ಣ ಇದೆ ಯಶೋದೆಯ ಮಗು ತೋರಿಸಿದ ಮುಖ. ಅಲ್ಲೂ ಬಾಯಿಯೇ ಪ್ರಧಾನ. ಬಾಯಿಯಲ್ಲಿರುವ ಕೋರೆ ಹಲ್ಲುಗಳಿಗೆ ಸಿಕ್ಕಿ ಲೋಕವೆಲ್ಲ ನುಗ್ಗು ನುರಿಯಾಗುತ್ತಿರುವ ಚಿತ್ರ. ದಂಷ್ಟ್ರಾ ಕರಾಲಾನಿ ಚತೇ ಮುಖಾನಿ, ಈ ಎರಡು ವಿಶ್ವ ರೂಪದ ಚಿತ್ರಗಳಲ್ಲಿ ಮನುಕುಲದ ಇಡಿಯ ಕಥೆಯೇ ಇದೆ. ವರ್ಷಿಪ್ ದ ಟೆರಿಬಲ್ ಎಂದರು ವಿವೇಕಾನಂದರು. ಕಾಳಿಯ ಅನನ್ಯ ಉಪಾಸಕನೊಬ್ಬ ಶಿಷ್ಯನಿಗೆ ಆ ಸ್ಥೈರ್ಯ, ಆ ಧೈರ್ಯವಿತ್ತು. ಗುಟ್ಟೇನೆಂದರೆ ದೇವರು ಅವತಾರ ತಾಳಿ ದುಷ್ಟ ದಮನ ನಡೆಸುತ್ತಾನೆಂದರೆ ಅದು ಇನ್ನೊಂದು ರೀತಿಯಲ್ಲಿ ಕಠೋರ ದಾರುಣವಾದುದರ ಉಪಾಸನೆಯೇ ಆಗಿದೆ. ವರ್ಷಿಪಿಂಗ್ ದ ಟೆರಿಬಲ್. ರಾಮಕೃಷ್ಣರು, ಅವರ ಜೊತೆಗಾರರಾದ ಗೊಲ್ಲ ಹುಡುಗರು, ಇವರ ತುಂಟತನ ಬಂಟತನ, ಇದೊಂದು ಕಪಿಸೈನ್ಯ. ಇದು ಗೋಕುಲದ ಸಂಸಾರದ ಜೀವಂತ ಭಾಗವಾಯಿತು. ಶೃಂಗಾರ, ವಾತ್ಸಲ್ಯ ಮತ್ತು ಮಕ್ಕಳ ತುಂಟಾಟ, ಇವು ಒಂದೇ ಜೀವಂತ ಭಾವದ ಮೂರು ಉತ್ಕಟ ಬಿಂದುಗಳು. ಯಶೋದೆಯ ಪಾಲಿಗೆ ತಾನು ಮೊಸರು ಕಡೆಯುವ ಒರಡುಗಲ್ಲು ವಾತ್ಸಲ್ಯದ ಒಂದು ಸಂಕೇತದಂತೆ ಇತ್ತು. ಒಮ್ಮೆ ಕೃಷ್ಣನ ತುಂಟತನ ಮಿತಿ ಮೀರಿತು ಎನ್ನುವಂತೆ ಕಡೆ ದಾರದಿಂದ ಅವನನ್ನು ಒರಳು ಕಲ್ಲಿಗೆ ಯಶೋದೆ ಕಟ್ಟಿಹಾಕಿದಳು. ತನ್ನ ಎದೆಗೆ ಕಟ್ಟಿ ಹಾಕಿಕೊಂಡಳೋ ಎಂಬಂತೆ ಮನೆಗೆಲಸದ ನಡುವೆ ಅದನ್ನು ಮರೆತು ಬಿಟ್ಟಳು. ಮನೆಯಂಗಳದಲ್ಲಿ ಎರಡು ಒಟ್ಟಿಗೆ ಬೆಳೆದ ಮತ್ತಿಯ ಮರಗಳಿದ್ದವು. ಕಡಗೋಲು ಮಾಡುವುದಕ್ಕೆ ಒದಗುವ ಗಟ್ಟಿ ಕೊಂಬೆಗಳ ಮರಗಳು ಮಗು ಕೃಷ್ಣನನ್ನು ಕರೆದಂತಾಯಿತು. ಮೆಲ್ಲಗೆ ಅವುಗಳೆಡೆಗೆ ನಡೆದ. ಒರಳುಗಲ್ಲು ಗೋಪ ಹುಡುಗನಂತೆ ಹಿಂಬಾಲಿಸಿತು. ತಾಯಿ ಕಟ್ಟಿದರೆ ಎಷ್ಟು ಗಟ್ಟಿ ಕಟ್ಟಿಯಾಳು. ಮರಗಳ ನಡುವೆ ಬಳಿ ಬಂದ ಕೃಷ್ಣ ಒರಳುಗಲ್ಲು ಮರಗಳ ನಡುವೆ ಸಿಕ್ಕಿ ಹಾಕಿಕೊಂಡಿತು. ಪ್ರೀತಿಯಿಂದ ಎಳೆದ. ಮರಗಳ ಬೇರು ಕಳಚಿದವು. ದೊಡ್ಡ ಸದ್ದಿನೊಂದಿಗೆ ಮರಗಳು ಉರುಳಿ ಬಿದ್ದವು. ಆ ಮರಗಳೆಂದರೆ ಅವು ಶಾಪಗ್ರಸ್ತ ಯಕ್ಷರಂತೆ, ಕುಬೇರನ ಮಕ್ಕಳಂತೆ. ಮರಗಳೆಂದರೆ ದುಡ್ಡಿನ ಮರಗಳೆಂದೇ ತಿಳಿದ ದುರಾಸೆಯ ನವ ಶ್ರೀಮಂತರೇನು. ಶಾಪಗ್ರಸ್ತರಾಗಿ ಮರಗಳೇ ಆಗಿದ್ದವು. ಈಗ ಆ ಜನ್ಮ ಕಳಚಿತು. ಮರಳಿ ಯಕ್ಷ ಹುಡುಗರಾದರು. ಕಡೆಗೋಲುಗಳಾಗಿ ಮೊಸರು ಕಡೆದು ಕೃಷ್ಣನಿಗೆ ಬೆಣ್ಣೆ ತೆಗೆದುಕೊಟ್ಟ ಪುಣ್ಯ ವಿಶೇಷವಿರಬೇಕು. ಈಗ ಅಂತಃಕರಣ ಪಕ್ವವಾಗಿತ್ತು. ಯಶೋದೆಯ ಮಗು ನಮ್ಮ ಶಾಪ ವಿಮೋಚನೆ ಮಾಡಿದ, ತಾನೇನು ಮಾಡಿಲ್ಲ, ಎಲ್ಲ ಸಹಜವಾಗಿ ನಡೆದಿದೆ ಎಂಬಂತೆ ಒರಳು ಕಲ್ಲು ಕಟ್ಟಿಕೊಂಡು ನಡುವೆ ನಿಂತನಷ್ಟೇ. ಮಗುವೊಂದರ ತುಂಟತನಕ್ಕೂ ತಮ್ಮ ಶಾಪ ವಿಮುಕ್ತಿಗೂ ಇರುವ ಸಂಬಂಧವನ್ನು ನೆನೆದು ಯಕ್ಷರಿಗೆ ಬದುಕಿನಲ್ಲಿ ಕಾಣುವ ಕಾಣದ ಎಲ್ಲವನ್ನು ಸೇರಿಸಬಲ್ಲ ಈ ಇಹದ ಸಂದರ್ಭಕ್ಕೆ ಇರುವ ಗಹನತೆಯ ಅರಿವಾಯಿತು. ಇದೇ ತಾನೇ ಶಾಪ ವಿಮೋಚನೆ? ಮತ್ತೆ ಮತ್ತೆ ಮರಳುತ್ತೇನೆ ಈ ಇಹದ ಸಂದರ್ಭಕ್ಕೆ ಎಂದು ದೇವರಿಂದ ಯಾರಾದರೂ ವಚನ ಪಡೆಯುವಂತಾಗಲಿ ಎಂದು ಅನ್ನಿಸಿತು. ಇವರ ಮನಸ್ಸನ್ನು ಓದಿಕೊಂಡನೋ ಎಂಬಂತೆ ಕೃಷ್ಣ ಹೇಳಿದ, ಇಲ್ಲಿನ ವಿಚಿತ್ರ ನೋಡಿದಿರಾ? ನಾನು ಮುಕ್ತ. ಮುಕ್ತ ನಾಂ ಪರಮಾಗತಿ ಎಂದು ನನ್ನನ್ನು ಕೊಂಡಾಡುವವರುಂಟು. ಸಂಸಾರದಲ್ಲಿ ಬಂಧಿತರಾದ ಜೀವಿಗಳು ಈ ಮೋಹ ಪಾಶದಿಂದ ಬಿಡಿಸೆಂದು ನನ್ನನ್ನು ಪ್ರಾರ್ಥಿಸುವುದುಂಟು. ಇರಬಹುದು, ಈಗಲಾದರೂ ನೀವು ಮುಕ್ತರಾದಿರಿ. ನಾನಿನ್ನು ಪಾಶಬದ್ಧ. ನೋಡಿ ನನ್ನನ್ನು, ಒರಳು ಕಲ್ಲಿಗೆ ತಾಯಿ ಕಟ್ಟಿಬಿಟ್ಟಿದ್ದಾಳೆ. ನಿಮ್ಮ ಸ್ತೋತ್ರದ ಪಾಶವೊಂದು ಬೇರೆ ನನ್ನನ್ನು ಬಿಗಿಯುತ್ತಿದೆ. ನನ್ನನ್ನು ಈ ಪಾಶದಿಂದ ಬಿಡಿಸುವವರಾರು ಎಂದು ಮನಸೆಳೆಯುವಂತೆ ನಕ್ಕನಂತೆ. ಯಕ್ಷ ಹುಡುಗರಿಗೆ ವಿಮೋಚನೆಯ ನಿರಾಳದಲ್ಲಿಯೂ ಬೆರೆತಿರುವ ಚಮತ್ಕಾರದ ಗುಣವೊಂದು ಕಾಣಿಸಿ ಮಗುವಿನ ಮೇಲೆ ಅತಿ ಪ್ರೀತಿಯುಂಟಾಯಿತು. ಇನ್ನು ಅಷ್ಟು ಹೊತ್ತು ಇಲ್ಲಿ ಇದ್ದರೆ ಇವನನ್ನು ಮಗುವೆಂದೇ ಬಗೆಯುವಂತಾದೀತು ಎಂದು ಕೃಷ್ಣನಿಗೆ ಎದೆ ತುಂಬಿ ನಮಸ್ಕರಿಸಿ ಮರೆಯಾದರಂತೆ. ಕೃಷ್ಣ ಕರ್ಣಾಮೃತ ಬರೆದ ಬಿಲ್ವ ಮಂಗಲನ ಮಾತಿದು, ವೇದದ ಗಿರಿ ಗುಹ್ವರಗಳಲ್ಲಿ ಸತ್ಯವನ್ನು ಅರಸಿ ಬಸವಳಿದರೆ ಇಲ್ಲಿ ಕೇಳಿ, ಈ ಗುಟ್ಟು ಉಪನಿಷತ್ತುಗಳು ಬಚ್ಚಿಟ್ಟ ಪರಮಾರ್ಥವಿದೆಯಲ್ಲ, ಅದನ್ನು ಗೊಲ್ಲತಿಯ ಮನೆಯ ಒರಳು ಕಲ್ಲಿಗೆ ಕಟ್ಟಿಹಾಕಲಾಗಿದೆ. ಉಪನಿಷದರ್ಥ ಮೂಲೋಖಲೆ ನಿಬದ್ಧಂ. ಸಂಸಾರದಲ್ಲಿ ಇಹದ ಸಂದರ್ಭದಲ್ಲಿ ಸತ್ಯವನ್ನು ಹುಡುಕಿ ಎನ್ನುತ್ತಿದ್ದಾನೆ ಬಿಲ್ವ ಮಂಗಲ. ದೇವರು ಅಲೆಮಾರಿ, ಎಲ್ಲೆಲ್ಲೂ ಇರುವ ನಿಂತಲ್ಲಿ ನಿಲ್ಲಲಾರನೇನೋ. ಕೃಷ್ಣನ ತುಂಟತನಕ್ಕೂ ಈ ಗುಣ, ಆದರೆ ತಾನಾಗಿ ಹೋಗಲಾರ. ಅದಕ್ಕೆಂದೇ ತಂದೆ ನಂದನಿಗೆ ಒಮ್ಮೆ ಅನ್ನಿಸಿಬಿಟ್ಟಿತು, ಈ ಗೋಕುಲದಲ್ಲಿ ಕೃಷ್ಣ ಹುಟ್ಟಿದಂದಿನಿಂದಲೂ ಎಂಥ ಉತ್ಪಾತಗಳು! ಗೋಕುಲವೇ ನಮಗೆ ಹೊಂದುವುದಿಲ್ಲವೇನು? ಪಕ್ಕದಲ್ಲಿಯೇ ಇರುವ ಇನ್ನೊಂದು ಹಳ್ಳಿ, ಅದರ ಹೆಸರೇ ವೃಂದಾವನ, ಅಲ್ಲಿಯೇ ಬೀಡು ಬಿಟ್ಟರೆ ಹೇಗೆ? ಹೀಗೆ ಗೊಲ್ಲರ ವಾಸ ಬದಲಾಯಿತು. ತುರುಗಾಹಿಗಳಿಗೆ ವಲಸೆ ಹೊಸದೇನೂ ಅಲ್ಲ. ವೃಂದಾವನ ಅದು ಯಮುನೆಯ ದಡ, ಮೆಲ್ಲಗೆ ರಭಸವಿಲ್ಲದೆ ಹರಿಯುವ ನೀರು, ತಮಾಲ ಹೊಂಗೆ ವೃಕ್ಷಗಳ ನಿಬಿಡವಾದ ತೋಪು,
ವಿಸ್ತಾರವಾದ ಹುಲ್ಲು ಬಯಲು, ಸುಖ ಸುಳಿವ ಗಾಳಿ, ಗೋವರ್ಧನ ಎನ್ನುವ ಗಿರಿ ಅಲ್ಲೇ, ಬೃಂದಾವನ ಇದು ನಿಜವಾದ ವೈಕುಂಠ. ಇಲ್ಲೇ ಕೃಷ್ಣ ಹಸುಗಳನ್ನು ಮೇಯಿಸುವುದಕ್ಕೆ ತೊಡಗಿದ್ದು, ಇಲ್ಲೇ ಮೊದಲ ಬಾರಿಗೆ ಕೊಳಲಲ್ಲಿ ಉಸಿರು ಊದಿ ಪುಲಕಿತಗೊಳಿಸಿದ್ದು, ಇಲ್ಲೇ ವತ್ಸ ಬಕ ಅಘ ದೇನುಕಾದಿ ಅಸುರದ ಸಂಹಾರ ಮಾಡಿದ್ದು, ಇಲ್ಲೇ ಬೆಟ್ಟ ಮರುನಡಿ ಕೊಡುವುದನ್ನು ಕೇಳಿ ಗೋಪಬಾಲರು ಕೃಷ್ಣನ ಮಾತನ್ನು ಪ್ರಕೃತಿಯೇ ಪಾಲಿಸುತ್ತದೆ ಎಂದು ನಿಜವನ್ನೇ ಮುಗ್ಧವಾಗಿ ನಂಬಿದ್ದು, ಮತ್ತು ಇಲ್ಲೇ ಬ್ರಹ್ಮದೇವನಿಗೆ ಒಲ್ಲ ಹುಡುಗರ ಮೇಲೆ ಅಸೂಯೆಯಾಗಿ ಹೋದದ್ದು. ಆಗಸದಿಂದ ಇಣುಕುತ್ತಿದ್ದ ಬ್ರಹ್ಮನಿಗೆ ಕಂಡ ಕೃಷ್ಣನ ಚಿತ್ರ ಹೀಗಿತ್ತು. ಬಟ್ಟೆಯಲ್ಲಿ ಸಿಕ್ಕಿಸಿಕೊಂಡ ಕೊಳಲು, ಅಂಕಳಲ್ಲಿ ಬೆತ್ತ, ಎಡಗೈಯಲ್ಲಿ ಕೆನೆ ಮೊಸರಿನ ಅನ್ನದ ದೊನ್ನೆ, ಬೆರಳುಗಳಲ್ಲಿ ಉಪ್ಪಿನಕಾಯಿ ಹೋಳು, ಸುತ್ತ ಗೊಲ್ಲ ಹುಡುಗರು, ನಗು 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 ಮತ್ತು ಊಟ. ಬ್ರಹ್ಮನಿಗೆ ಆಸೆಯಾಯಿತಂತೆ ತಾನೊಬ್ಬನೇ ಕೃಷ್ಣನ ಜೊತೆಗೆ ಆಡಬೇಕೆಂದು. ಎಲ್ಲ ಗೊಲ್ಲ ಬಾಲರನ್ನು ಕಾಣದಂತೆ ಮಾಡಿದನಂತೆ. ಕೃಷ್ಣ ತಾಯಿಗೆ ಬಾಯಲ್ಲಿ ವಿಶ್ವರೂಪ ತೋರಿಸಿದ್ದನ್ನು ಬ್ರಹ್ಮ ಮರೆತೇ ಬಿಟ್ಟಿದ್ದ. ಕೃಷ್ಣನಿಗೆ ಈ ಆಟ ಅರ್ಥವಾಯಿತು. ಅವನು ಎಲ್ಲವೂ ತಾನೇ ಆದ. ಹಸು, ಕರು, ಗೊಲ್ಲ ಬಾಲರು ಎಲ್ಲವೂ. ತುರುಗಾಯಿಗಳ ಬಾಳು ಆತಂಕವಿಲ್ಲದೆ ನಡೆಯಿತು. ಆದರೆ ಒಳನೋಟವಿರುವವರು ತಮ್ಮ ಅನುಭವದಲ್ಲಿ ಗುರುತಿಸಬಹುದಿತ್ತು. ರಾಮನಿಗೆ ತಿಳಿದು ಬಿಟ್ಟಿತ್ತು ಎಲ್ಲೆಲ್ಲೂ ಮಾತೃಭಾವದ ಅತಿಶಯ. ಹಸುಗಳ ಕೆಚ್ಚಲಿನಿಂದ ಸುರಿಯುವ ಹಾಲು, ಕರುಗಳ ಮಕ್ಕಳ ಕಟವಾಯಿಯಿಂದ ಸೋರುವ ಹಾಲು, ವಾಸುದೇವೆ ಅಖಿಲಾತ್ಮನಿ ಅಪೂರ್ವಂ ಪ್ರೇಮವರ್ಧತೆ. ನಾವು ದೇವರನ್ನು ಪ್ರೀತಿಸುವುದು ಎನ್ನುವುದು ಹುಸಿ, ಅವನೇ ಪ್ರೀತಿಯನ್ನು ಉಂಟು ಮಾಡುವುದು ಎನ್ನುವುದು ನಿಜವಾದ ನಿಜ ಎನ್ನುವುದು ಪ್ರೀತಿಯ ನಿಜ. ಬ್ರಹ್ಮ ಕೈ ಮುಗಿದು ಸ್ತುತಿ ಮಾಡಿದನಂತೆ. ನೀರು ಕಟ್ಟಿದ ಬಣ್ಣದ ಮೋಡದ ಬಣ್ಣ, ಮಿಂಚುವ ಪೀತಾಂಬರ, ಗುಲಗಂಜಿಯ ಕರ್ಣಾಭರಣ, ತಲೆಯಲ್ಲಿ ನವಿಲುಗರಿ, ಕೊರಳಲ್ಲಿ ಕಾಡಿನ ಹೂಗಳ ಹಾರ, ಕೈಯಲ್ಲಿ ಮೊಸರನ್ನದ ತುತ್ತು, ಉಡಿಯಲ್ಲಿ ಕೊಳಲು, ನಗೆ ಮೊಗದ ರಸ, ನಂದ ಗೋಪನ ಮಗನೇ ಮಣಿದೆ, ಗೋಪ ಬಾಲನ ಭಾಗ್ಯವನ್ನಾದರೂ ನನಗೆ ಕೊಡು. ಬೃಂದಾವನದಲ್ಲಿಯೇ ಕೃಷ್ಣ ಕಾಳಿಯ ಮೇಲೆ ತಲೆಯಲ್ಲಿ ಕುಣಿದದ್ದು ಮತ್ತು ಕುಣಿದದ್ದೇ ಅವನನ್ನು ಹಣಿದದ್ದು. ಯಮುನೆಯ ಮಡುವನ್ನು ತನ್ನದಾಗಿ ಮಾಡಿಕೊಂಡು ಅದನ್ನು ವಿಷಾಕ್ತಗೊಳಿಸುವ ಮುನ್ನ ತಿಳಿಯಬಹುದಿತ್ತು. ಕಾಳಿಯ ಯಮುನೆಯ ಮೊದಲೇ ಕೃಷ್ಣನಿಗೆ ಯಮುನೆಯು ಮೊದಲೇ ಕೃಷ್ಣನಿಗೆ ದಾರಿ ಕೊಟ್ಟವಳೆಂದು, ಕೃಷ್ಣನಿಗೆ ವಿಷ ಉಣಿಸಿ ಪೂತನಿ ತಾನೇ ಅಸುನೀಗಿದಳೆಂದು, ತನ್ನ ಜನಾಂಗದ ಹಿರಿಯ ಶೇಷ ಕೃಷ್ಣನಿಗೆ ಹೆಡೆ ಬಿಚ್ಚಿ ನೆರಳಿತ್ತನೆಂಬ ಕಥೆಯನ್ನು ದಂತಕತೆ ಎಂದಾದರೂ ನಂಬಬಹುದಿತ್ತು. ಅವನು ಇದನ್ನೆಲ್ಲ ನಂಬಬೇಕಾದರೆ ಕೃಷ್ಣನ ಪಾದ ಅವನ ತಲೆಯನ್ನು ಮೆಟ್ಟಬೇಕಿತ್ತು. ಕಾಳಿಯನಷ್ಟು ಹೊತ್ತು ಕೃಷ್ಣನನ್ನು ತನ್ನ ತಲೆಯ ಮೇಲೆ ಯಾರೂ ಹೊತ್ತಿರಲಿಲ್ಲ. ಕಂಸನನ್ನು ಹೊರತುಪಡಿಸಿದರೆ ಕಾಳಿಯನ ಹೆಡೆ ಮಣಿಯಿಂದ ಬೆಳಗಿದ ಪದಕಮಲ ಎಂದು ಕೃಷ್ಣನ ಪಾದಗಳನ್ನು ಕವಿಗಳು ಬಣ್ಣಿಸಿದರು. ಅದು ಕಾಳಿಯನ ಭಾಗ್ಯ. ಬೃಂದಾವನದ ಭೂಮಿ, ಹುಲ್ಲು ಬಯಲು, ಯಮುನೆ, ತಮಾಲವನ, ಮೇಯುವ ಹಸುಗಳ ಹಿಂಡು, ಅವುಗಳ ಹಿಂದೆ ಗೊಲ್ಲ ಕೇಕ್ ಹುಡುಗರ ಕೇಕೆ, ಕೊಳಲನ್ನು ನುಡಿಸುತ್ತಿರುವ ಶ್ಯಾಮ ಸುಂದರ, ಈ ಚಿತ್ರದಲ್ಲಿ ಸೇರಲೇಬೇಕಾದ ಒಂದು ವಿವರವಿದೆ. ಅದು ಗೋಪಿಕೆಯರದು. ಅವರು ಮೊದಲ ಬಾರಿಗೆ ಕೃಷ್ಣನ ಅದ್ಭುತವಾದ ಕೊಳಲಿನ ನಾದವನ್ನು ಕೇಳಿದರು. ಏನಾಯಿತೆಂದರೆ, ಕೃಷ್ಣ ಕೊಳಲು ನುಡಿಸಿದ್ದು ಈ ಎದೆಯ ಭಾವದ ಕಡಲನ್ನು ನಾದದ ಕಡೆಗೋಲಿನಿಂದ ಕಡೆದದ್ದು ಈ ಗೋಪ ಹೆಣ್ಣುಗಳಿಗೆ ತಿಳಿಯಲಿಲ್ಲ. ಈಗೊಂದು ಭಾವದ ಕಡಲು ತಮ್ಮೊಳಗೆ ಇತ್ತು ಎನ್ನುವುದೇ ಅವರಿಗೆ ತಿಳಿದಿರಲಿಲ್ಲ. ಮೊದಲ ಬಾರಿಗೆ ನಿಸರ್ಗ ತನ್ನ ಪೂರ್ಣತೆಯಲ್ಲಿ ಎಚ್ಚರಗೊಂಡಿತು. ಪೂರ್ಣ ಮದಹ ಪೂರ್ಣಮಿದಂ, ಕಟ್ಟಿಕೊಂಡ ತರ್ಕಗಳು ಸರಿದು ಹೋದವು. ಪ್ರಜ್ಞೆಗೆ ನವೋ ನವವಾದ ಬಿಡುವು ಉಂಟಾಯಿತು. ತರ್ಕದಲ್ಲಿ ಪ್ರಜ್ಞೆಗೆ ಹೇಳಲಾಗದ ಒಂದು ಬಿಗಿತ, ಅದು ತಾನೇ ಕಟ್ಟಿಕೊಂಡ ತಿಳುವಳಿಕೆಯ ಬಂಧನ. ಈ ಬಿಡುವಿನಲ್ಲಿ ಆದರೂ ತಿಳುವಳಿಕೆ ಎಂದರೆ ಹೊಳವು, ಅದೇ ನಮ್ಮನ್ನು ಹುಡುಕಿಕೊಂಡು ಬಂದಂತೆ. ಚಾವಡಿಯಲ್ಲಿ ಇಳಿದ ಬಿಸಿಲು ಕೋಲು ಗಿಡದಲ್ಲಿ ಗಿಳಿವಿಂಡು ಹಾರಿ ಬಂದು ಕೂತು ಕ್ಷಣ ರೋಮಾಂಚನವನ್ನೆಬ್ಬಿಸಿ ಹಾಗೆಯೇ ಹಾರಿಹೋದಂತೆ. ಹಾರಿಹೋದದ್ದು ಒಂದು ರೋಮಾಂಚನವೇ. ಗೋಪಿಕೇರಿಗೆ ಒಂದು ಚಕಿತ ಭಾವ, ತೀವ್ರವಾದ ಸೆಳೆತ. ದೇಹದ ಮಟ್ಟದಲ್ಲಿ ನಡೆಯುತ್ತಿದ್ದ ಬದುಕು ಭಾವಸ್ತರದಲ್ಲಿ ತೊನೆಯಲಾರಂಭಿಸಿತು. ಕೃಷ್ಣ ಕೊಳಲು ನುಡಿಸುತ್ತಿದ್ದರೆ ಇವನು ನಮ್ಮನ್ನು ನಂಬಿದ್ದಾನೆ ಎಂಬ ಭಾವ. ಸಂಸಾರದಲ್ಲಿ ಎಲ್ಲವೂ ನಂಬಿದಂತಿದೆ. ಅಷ್ಟೇ, ಎಲ್ಲ ಮೇಲ್ನೋಟಕ್ಕೆ. ಒಳಗೆ ಘರ್ಷಣೆ, ವ್ಯಕ್ತಿತ್ವಗಳ ಘರ್ಷಣೆ. ಘರ್ಷಣೆ ಮಾಯವಾದರೆ ಅಲ್ಲಿ ಅದೇ ಜಾಗದಲ್ಲಿ ಆಕರ್ಷಣೆ. ಕೃಷ್ಣ ಎಂದರೆ ಆಕರ್ಷಣೆಯೇ. ನಂಬಿದಾನೆ ಎಂದರೇನು? ನಮಗೋಸ್ಕರವೇ ನುಡಿಸ್ತಾ ಇದ್ದಾನೆ ಎನ್ನುವ ಭಾವ. ನಮ್ಮನ್ನು ಕರಿತಾ ಇದ್ದಾನೆ, ನಮ್ಮನ್ನು ಅರಳಿಸ್ತಾ ಇದ್ದಾನೆ ಎಂಬ ಭಾವ. ಆಕರ್ಷಣೆಯ ತಳದಲ್ಲಿ ಇರೋದು ನಂಬಿಕೆಯೇ. ಕಡಲಿಗೆ ಅನ್ನಿಸಬಹುದು ಚಂದ್ರ ನನಗಾಗಿಯೇ ಇರುವುದು. ಇದು ಚಂದ್ರನನ್ನು ಅಧೀನ ಮಾಡಿಕೊಳ್ಳುವ ಭಾವ ಅಲ್ಲ.
ಇಲ್ಲಿರೋದು ನನಗಾಗಿ ನುಡಿಸ್ತಾ ಇದ್ದಾನೆ, ನನಗಾಗಿ ತನ್ನನ್ನು ತಾನು ತೆರೆದುಕೊಳ್ತಾ ಇದ್ದಾನೆ. ಅವನಿಗೆ ತನ್ನನ್ನು ತೋಡಿಕೊಳ್ಳುವುದಕ್ಕೆ ನಾವು ಬೇಕು ಎಂಬ ಭಾವ. ಹಾಗೆ ಅವನಿಲ್ಲದೆ ಅವನು ಕೊಳಲು ಕೇಳದೆ ಬಾಳು ವ್ಯರ್ಥ ಎಂಬ ಭಾವ. ಕೃಷ್ಣ ಮತ್ತು ಗೋಪಿಕೆಯರ ನಡುವೆ ಹರಿಯುತ್ತಿರುವುದು ಕೊಳಲಿನ ಗಾನ ಮಾತ್ರ. ನಿಜಕ್ಕಾದರೆ ಇಬ್ಬರು ಸೇರಿ ನುಡಿಸ್ತಾ ಇದ್ದಾರೋ ಎಂಬ ಭಾವ, ಅದೇ ನಿಜವಿರಬೇಕು. ಗೋಪಿಕೆಯರ ಹೃದಯದಲ್ಲಿ ಕ್ರಾಂತಿಯ ಅಲೆಯೊಂದು ಎದ್ದಿತು. ಅದುವರೆಗಿನ ಏಕತಾನದ ಬದುಕು ಮುಗಿಯಿತು. ಹೆಂಗಸರನ್ನು ಸಂಸಾರದಿಂದ ಬಿಡಿಸೋದು ಎಂದರೇನು? ಕೊಳಲಿನ ನುಡಿಕಾರ ಕೇಳದಿದ್ದರೆ ಅವರು ಚಡಪಡಿಸುವರು, ಕೇಳಿದರೆ ವಿವುಹಲರಾಗುವರು. ಕೇಳದಿದ್ದರೆ ವಿರಹ, ಕೇಳಿದರೆ ವಿರಹ ವಿವುಹಲತೆ. ಏನಿದು, ಇಂತಹ ವಿರಹವನ್ನು ಎಂದೂ ಅನುಭವಿಸಿರಲಿಲ್ಲ ಗೋಪಿಕೆಯರು. ವಿರಹದ ಅನುಭವವೇ ಇರಲಿಲ್ಲ ಅವರಿಗೆ. ಈಗ ವಿರಹವೊಂದೇ ಸತ್ಯ ಎನ್ನುವಂತೆ ಆಯಿತು. ಬಲ್ಲವರು ಹೇಳುತ್ತಾರೆ, ವಿರಹವನ್ನು ಅನುಭವಿಸುವ ಜೀವಿ ಹೆಣ್ಣೇ ನಿಜ, ಗಂಡು ಹೆಣ್ಣೆ, ಗಂಡು ಪ್ರಕೃತಿಯೇ. ಅಹಂಕಾರಕ್ಕೆ ವಿರಹಾನುಭವದ ಯೋಗ್ಯತೆ ಇಲ್ಲ, ಏಕೆಂದರೆ ಅಹಂಕಾರವು ಅನ್ಯನನ್ನು ಸಹಿಸುವುದಿಲ್ಲ. ಭಗವಂತನಾದರೂ ಪ್ರಕೃತಿಯಿಂದ ಅನ್ಯನಂತೆ, ಪ್ರಕೃತಿಯನ್ನು ಮೀರಿದವನಂತೆ. ಉತ್ತಮ ಪುರುಷಸ್ತು ಅನ್ಯ ಎಂತೂ ಗೀತೆ, ಇತರೇಣತು ಜೀವಂತಿ ಎಂದುದು ಉಪನಿಷತ್ತು. ಅವನು ಅನ್ಯ, ಅವನು ಇತರ ಎಂದು ಕರೆದಿದೆ. ವಿರಹ ಅನುಭವದ ಅರ್ಥವೇನೆಂದರೆ ಅತಿ ಉತ್ಕಟವಾದ ವಿರಹ ಅನುಭವದಲ್ಲಿಯೇ ಅನ್ಯನಾದ ಇತರನಾದ ಭಗವಂತನ ಸ್ವರೂಪವನ್ನು ತಿಳಿದು ಬರುವುದು. ನಿಜವಾದ ಪ್ರೀತಿ ಅಥವಾ ಭಕ್ತಿ ಅವನ ಬೇರೆತನವನ್ನು ವಿಹುಲವಾಗಿ ಅನುಭವಿಸುತ್ತದೆ. ಈ ಅನುಭವವೇ ಎಲ್ಲ ಕಲೆಗಳ ತವರು, ಎಲ್ಲ ಹೊಳಹುಗಳ ನೆಲೆ. ಅವನ ಬೇರೆತನವಿಲ್ಲದೆ ನಮ್ಮಲ್ಲಿ ವಿರಹಾನುಭವವೇ ಇಲ್ಲ. ಈ ಅನುಭವದ ಮೂಲಕವೇ ಅವನು ನಮ್ಮಡೆಗೆ ತಿರುಗುವುದು. ಅಚ್ಚರಿ ಎಂದರೆ ಕೊಳಲು ನುಡಿಸಿ ವಿರಹದ ಅಲೆಗಳನ್ನು ಎಬ್ಬಿಸಿದ್ದುದು, ತನ್ನ ಸ್ಥಿತಿಯನ್ನು ತೋಡಿಕೊಂಡದ್ದು ಕೂಡ ಗೋಪಿಕೆಯರಿಗೆ ಇದು ತಿಳಿದುಬಿಟ್ಟಿತು. ಕೃಷ್ಣನ ಕೊಳಲ ಗಾನಕ್ಕೆ ಒದ್ದೆ ಒದ್ದೆ ಸುಖ. ಕೃಷ್ಣ ಎಂದರೆ ಪ್ರೇಮಾವತಾರ. ಸ್ವಲ್ಪ ಹಿಂದೆ ಬ್ರಹ್ಮದೇವ ಚಕಿತಗೊಂಡಿದ್ದನಲ್ಲ, ವೃಂದಾವನದಲ್ಲಿ ಎಲ್ಲಿ ನೋಡಿದರೂ ಪ್ರೇಮ ಭಾವ, ಹಾಲು ಉಕ್ಕುವಂತೆ ಉಕ್ಕುವುದನ್ನು ನೋಡಿ, ಅಪೂರ್ವಂ ಪ್ರೇಮವರ್ಧತೆ. ಕೃಷ್ಣ ಗೋಪಾ ಬಾಲಕರನ್ನೆಲ್ಲ ತನ್ನ ವ್ಯಕ್ತಿತ್ವದಲ್ಲಿ ಆವಾಹಿಸಿಕೊಂಡುದರಿಂದ ಈ ಭಾವ ಸಮೃದ್ಧಿ. ಆಗ ಬ್ರಹ್ಮ ಸಹಜವಾಗಿ ಕೃಷ್ಣನನ್ನು ಸ್ತುತಿ ಮಾಡಿದ್ದ. ಅವನ ಮಾತು ಅವನೊಳಗಿಂದ ಉಕ್ಕಿ ಬರುತ್ತಿತ್ತು. ಶ್ರೀಕೃಷ್ಣ ವೃಷ್ಟಿಕುಲ ಪುಷ್ಕರ ಜೋಷದಾಯಿನ್ ಕ್ಷಾನ್ ನಿರ್ಜರ ದ್ವಿಜ ಪಶುಧದಿ ವೃದ್ಧಿಕಾರಿನ್. ಭೂಮಿಯಲ್ಲಿರುವ ಪಶುಗಳು, ಆಗಸದಲ್ಲಿರುವ ದೇವತೆಗಳು, ಬಲ್ಲ ವಿದ್ವಾಂಸರು ಇಂಥದ್ದೊಂದು ಕಡಲು ಭಾವದಲ್ಲಿ ಉಕ್ಕುವಂತೆ ಮಾಡುವ ಚಂದ್ರನಂತೆ ನೀನಿರುವೆ ಎಂದು ಕೃಷ್ಣನನ್ನು ಕೊಂಡಾಡಿದ್ದ. ಆ ಕಡಲಿನ ರೂಪಕದಲ್ಲಿ ಗೋಪಿಕೆಯರನ್ನು ಸೇರಿಸಬೇಕೆಂದು ಬ್ರಹ್ಮನಿಗೆ ಕಂಡಿರಲಿಲ್ಲ. ಅವನು ಗಂಡಸು ಅಥವಾ ತಾನು ಗಂಡಸೆಂದು ತಿಳಿದುಕೊಂಡು ಬಿಟ್ಟಿದ್ದ, ಅಥವಾ ತಾನು ಗಂಡಸು ಎನ್ನುವುದನ್ನು ಮರೆಯಲಾರದವನಾಗಿದ್ದ. ಕೃಷ್ಣನಾದರೂ ತನ್ನನ್ನು ಮರೆಯಬಲ್ಲವ, ತನ್ನನ್ನು ಮರೆಯಬಲ್ಲವನೇ ಎಲ್ಲರಲ್ಲಿ ಮೈ ಮರೆವಿನ ರೋಮಾಂಚನವನ್ನು ಉಂಟು ಮಾಡಬಲ್ಲ, ತನ್ನನ್ನು ಮರೆಯಬಲ್ಲವನು ಎಲ್ಲರ ನೆನಪಿನ ವಸ್ತುವಾಗಬಲ್ಲ. ಇದೇ ಮರೆವು ನೆನಪುಗಳ ನಡುವಿನ ವಿಚಿತ್ರ ಸಂಬಂಧ. ತನ್ನನ್ನು ಮರೆಯುವುದೆಂದರೆ ಈ ಲೋಕದಲ್ಲಿ ಕಳೆದು ಹೋದಂತಲ್ಲ, ತನ್ನನ್ನು ಮರೆಯುವುದು ಎಂದರೆ ಪರ್ಯಾಯ ಲೋಕವನ್ನೇ ತೋರಿಸಿದಂತೆ. ಭೂಮಿ, ದೇವತೆ, ವಿದ್ವಾಂಸ, ಗೋವು ಮತ್ತು ಸ್ತ್ರೀಯರು, ಇವರಲ್ಲಿ ಪ್ರೀತಿ ಉಕ್ಕುವುದೆಂದರೆ ಮಣ್ಣು ಫಲವತ್ತಾಗುವುದು. ವ್ಯಾಸರು ಮಹಾಭಾರತದ ಒಂದು ಸಂದರ್ಭದಲ್ಲಿ ಹೇಳಿದ್ದುಂಟು, ಪೃಥ್ವೀ ಗತ ಯೌವನ ಎಂದು. ಕಾಲ ಕೆಡೋದು ಎಂದರೆ ಮಣ್ಣಿನ ಯೌವನ ಕಳೆದು ಹೋಗುವುದು ಎಂದು. ವೃಂದಾವನದ ಕೃಷ್ಣ ಸಂದರ್ಭದಲ್ಲಿ ಪೃಥ್ವೀ ಚಿರ ಯೌವನ ಎನ್ನಬೇಕು. ದೇವತೆಗಳು ಎಂದರೆ ಪರೋಕ್ಷ ಲೋಕ, ಕಾಣದ ಲೋಕ. ಕಾಣದ ಲೋಕಕ್ಕೆ ಕಾಣುವ ಈ ಲೋಕದ ಮೇಲೆ ಅಕ್ಕರೆ ಹೆಚ್ಚುವುದಂತೆ, ಅಂದರೆ ಯಜ್ಞ ಭಾವನೆಯ ಸಾರ್ಥಕ ಅರಿವು. ವಿದ್ವಾಂಸರಲ್ಲಿ ಭಾವವೃದ್ಧಿಯಾಗುವುದು ಎಂದರೆ ಜ್ಞಾನವು ಅಹಂಕಾರವಾಗದೆ ಪ್ರೀತಿಯಾಗಿ ಪರಿಣಮಿಸುವುದು. ಇದೆಷ್ಟು ಕಷ್ಟ ಎನ್ನುವುದು ಪಂಡಿತ ಪಾಮರರು ಇಬ್ಬರೂ ಬಲ್ಲರು. ಗೋವುಗಳು ನೆಮ್ಮದಿಯಾಗಿ ಹಾಲು ಕೊಡುವವು. ಕರುವಿಗೆ ಕುಡಿಸದೆ ಹಾಲು ಕರೆದರೆ ಅದು ನೆಮ್ಮದಿಯ ಹಾಲಲ್ಲ. ಸ್ತ್ರೀಯರು, ಅವರ ಭಾವ ಸಾಮರ್ಥ್ಯ ಸಂಸಾರದ ಸ್ವಾರ್ಥದಿಂದ ಬಿಡುಗಡೆ ಪಡೆಯುವುದು. ಕೃಷ್ಣನ ಕೊಳಲಿನ ಗಾನದಲ್ಲಿ ಇಂಥ ಭಾವದ ಉಕ್ಕುವಿಕೆ. ಮಗುವಾಗಿದ್ದಾಗ ಕೃಷ್ಣ ಹೆಂಗಸರ ಹಾಡು ಕೇಳಿಯೇ ಬೆಳೆದಿದ್ದ. ಮೊಸರು ಕಡೆಯುವಾಗ ಹಾಡು, ಹೂ ಕಟ್ಟುವಾಗ ಹಾಡು, ಹಾಲು ಕರೆಯುವಾಗಲೂ ಹಾಡು, ಬೆನ್ನಿಗೆ ಚುಕ್ಕು ತಟ್ಟಿ ನಿದ್ದೆ ಮಾಡಿಸುವಾಗ ಹಾಡು, ತೊಟ್ಟಿಲ ತೂಗುವ ಜೋಗುಳ ಹಾಡು, ಎಷ್ಟು ಹಾಡು, ಬದುಕೆಲ್ಲ ಹಾಡೆ. ಎಚ್ಚರಗೊಂಡುದಕ್ಕೆ ಕೃಷ್ಣನು ಗಾನಮೂಲಂ
ಎಚ್ಚರಗೊಂಡು ದಕ್ಕರೆ ಕೃಷ್ಣನಳು ಗಾನಮೂಲಂ. ತರುಣಿಯರ ಇಂಚರದಿ ಮೂಡಿ ಮೂಡಿ ಬಹ ಸರಮೇಳಕ್ಕೆ ಇಂಬನು ಕೊಡನು ಕೊಡಲು ಮುರಳಿಯನ್ ಎತ್ತುವನ್ ಚೆಂದುಟಿಗೆ ಮುರಳೀಧರಂ ಕರವಿಡುದು ನುಡಿಗಳನ್ ನುಡಿಸುವ ತೆರದಿ. ಪೂತಿನಾವರ ಶ್ರೀಹರಿ ಚರಿತ್ರೆ. ಈ ಎಲ್ಲ ಹಾಡು ಕೇಳಿದ್ದಕ್ಕೆ ಮರುಹಾಡು ಸಲ್ಲಿಸಬೇಕಲ್ಲ. ಹಾಡಿನ ಮರುಹುಟ್ಟು ಕೇಳಿದ ಈ ಎಲ್ಲ ಹಾಡೆಂಬ ಅಕ್ಕರೆಯ ಸಾರ ಈ ಹಾಡಿನಲ್ಲಿ ಇರಬೇಕಲ್ಲ. ಅವರ ಹಾಡಿಗೆ ಜೊತೆ ಇರಲಿ. ಸರಮೇಳಕ್ಕೆ ಇಂಬನು ಕೊಡಲು ಕೊರಳನ್ನು ಎತ್ತಿಕೊಂಡು ಅದರಲ್ಲಿ ಉಸಿರು ಊದಿದರೆ ಇದು ಪ್ರಕೃತಿಯ ಹಾಡಾಗಿ ಹೋಯಿತು. ಭೂಮಿಯಿಂದ ಹುಟ್ಟಿದ ಹಾಡು ನೀಲಾಗಾಸವನ್ನು ಮುಟ್ಟಿ ಮರುಹುಟ್ಟು ಪಡೆದು ಸ್ವಾತಿಯ ಮಳೆಯಂತೆ ಕೆಳಗಿಳಿಯಿತು. ರುಚಿ ಎಲ್ಲ ಎಳೆಗರಿಕೆಯೊಂದು ಮಂದಿಗೆ ಕುಡಿಯುವುದ ತೊರೆದು ಮೊಲೆ ತೊಟ್ಟ ಕಳಚುತ ಕಣ್ಣರಳಿಪುದು ಹಸುಳೆ. ಮನೆ ವಾಳ್ತೆ ವಾರ್ತೆಗಳು ರುಚಿಸವು ಹೆಂಗಳಿಗೆ. ಆಟದ ಬಯಕೆ ಎಲ್ಲ ಇಲ್ಲ ಹುಡುಗರಿಗೆ. ಹಿರಿಯರಿಗೆ ಕುಲವೃದ್ಧರಿಗೆ ಬೇಗರದ ಸುದ್ದಿಯುಳಿಲ್ಲ ರುಚಿ. ಏಕಾತ್ಮವಾದುದು ಸಹೃದಯ ನೆರವಿ. ಪೂತಿನವರ ಶ್ರೀಹರಿ ಚರಿತ್ರೆ. ಇದು ಪರ್ಯಾಯ ಲೋಕ. ಮರು ಹುಟ್ಟಿದ ಹಾಡಿಗೆ ಇಂಥ ಚಮತ್ಕಾರ, ಇಂಥ ಪರಿಣಾಮ. ಈ ಹುಟ್ಟಿನ ಸ್ವಾರ್ಥದ ಕಕ್ಷೆಯನ್ನು ಮೀರಬಲ್ಲ ವೇಗವನ್ನು ಉಂಟು ಮಾಡುವ ಭಾವದ ಇಂಧನ ಉರಿಯುತ್ತಿತ್ತು ಗೋಪಿಕೆಯರಲ್ಲಿ. ಕೊಳಲಿನ ಇನಿದನಿ ಗೋಪಿಕೆಯರ ಒಳಗವಿಯಿಂದ ಒಳಗಿವಿಯಿಂದ ಮರೆಯದೆ ಉಳಿಯಿತು. ಮೂಲ ಹಿಡಿದು ಅಲ್ಲಾಡಿಸಿದ ಬಳ್ಳಿಯಂತೆ ಬಳುಕಿತು ಜೀವ. ಏನೋ ಕಂಡು ಕಾಣದಂತೆ, ಏನೋ ಕೇಳಿ ಕೇಳದಾಗಿ, ಏನೋ ಹೇಳ ಹೋಗಿ ಹೇಳದೇನೆ ಇರುವಿ ನೀನು ರಂಗ. ತಾನು ಇದ್ದಲ್ಲಿಂದ ಗಾಳಿ ಸುಳಿಯ ತಾನ ಬಿಡಿದು ಮುದ್ದು ತೇಲಿ ಬಿಟ್ಟನೇನ. ಯಾವ ಜನ್ಮದಲ್ಲಿ ಏನೋ ನಾವು ತೊರೆದು ಬಂದ ಕರುಳುಗಳು ಜೀವ ಮಿಡಿಸಿ ನುಡಿಸಿ ತಾಯೆ ಬಾರೆ ಎನ್ನುವಂತೆ. ಬಿದಿರು ಮೆಳೆಗಳೆಲ್ಲ ಇನ್ನೂ ಸಿಳ್ಳು ಹಾಕುತ್ತಾವ. ಹಂಗ ಮರುಳು ಹಿಡಿದ ನಲ್ಲ ನಂತೆ ತೆರಳಿ ಹೋದ ನಲ್ಲೆಗಾಗಿ ಕಳೆದ ಕರುವಿಗಾಗಿ ಗೋಪಿ ನೆಲವ ಮೂಸಿ 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 ಹುಡುಕುವಂತೆ ಹುಚ್ಚು ಗಾಳಿ ತಡೆದು ತಡುವುತಿಯುವುದು ಇನ್ನು. ಅಂಬಿಕಾತನಯ ದತ್ತ. ಹೀಗೆ ಕೃಷ್ಣನ ಉಸಿರು ಕೊಳಲಿನಲ್ಲಿ ಹರಿಯಿತು. ತಿರುವು ಗಿವಿಯ ಮಾಡಿ ಅವು ನಿಂತವಕ್ಕ ನಿಂತಲ್ಲೇನ. ಗೋಪಿಕೆಯರಿಗೆ ಈ ಕೊಳಲು ಕೇಳುವಾಗ ಇದ್ದಕ್ಕಿದ್ದಂತೆ ಧೋ ಎಂದು ಸುರಿದ ಮಳೆಯಲ್ಲಿ ಒದ್ದೆಯಾದ ಅನುಭವ, ಒದ್ದೆಯಾದ ಸುಖ. ಈಗ ಅವರಿಗೆ ಹಿಂದಿನ ನೆನಪೊಂದು ಕೊಳೆಯುವುದು. ವಸ್ತ್ರಾಪಹರಣ ಪ್ರಸಂಗ. ತಾವು ದಂಡೆಯಲ್ಲಿ ಬಟ್ಟೆ ಬಿಚ್ಚಿಟ್ಟು ಯಮುನೆಯ ಕೆರೆ ಮಡುವಿನಲ್ಲಿ ಮೀಯುತ್ತಿದ್ದಾಗ ಕೃಷ್ಣ ಮೆಲ್ಲಗೆ ಬಂದು ಆ ಬಟ್ಟೆಗಳ ಗಂಟನ್ನು ಹೊತ್ತೊಯ್ದು ತಮಾಲದ ಕೊಂಬೆಯೊಂದರಲ್ಲಿ ಆಚೆ ಈಚೆ ಕಾಲು ಹಾಕಿ ಕೂತಿದ್ದ. ತಾವು ಅವನನ್ನು ಬಟ್ಟೆಗಾಗಿ ಇನ್ನಿಲ್ಲದಂತೆ ಗೋಗರಿದ್ದೆವು. ನಮ್ಮನ್ನೆಷ್ಟು ಗೋಳು ಹೊಯ್ದುಕೊಂಡ. ಆಗ ನಡೆದ ಮಾತುಕತೆ. ಹೆಂಗಸರ ಬಟ್ಟೆ ನಿನಗೇಕು ಕೃಷ್ಣ? ನೀನು ಹೆಣ್ಣೇನು ಅಲ್ಲವೆಂದವರಾರು? ನೀವು ಹೇಗೆ ಭಾವಿಸಿದರೆ ಹಾಗೆ. ಓಹೋ, ಹಾಗೇನು? ಹಾಗಾದರೆ ಹೆಣ್ಣಿಗೆ ಹೆಣ್ಣುಗಳ ಕಷ್ಟ ಗೊತ್ತಾಗಬೇಕಲ್ಲ. ಅದು ಗೊತ್ತಾಗುತ್ತಿದೆ. ಆದರೆ ಹೆಣ್ಣು ಹೆಣ್ಣಿನ ಮುಂದೆ ನಾಚುವುದು ಏಕೆ ಎಂದು ಮಾತ್ರ ಗೊತ್ತಾಗುತ್ತಿಲ್ಲವಲ್ಲ. ಏನು ಮಾಡಬೇಕೆನ್ನುತ್ತಿ ಪುಣ್ಯಾತ್ಮ? ಪುಣ್ಯಾತ್ಮ ಎಂದು ಗಂಡಸನ್ನು ಕರೆದಂತೆ ಕರೆಯುತ್ತಿದ್ದೀರಲ್ಲ, ನಿಮ್ಮ ವ್ಯಾಕರಣ ತಪ್ಪಿತು. ಆಯಿತು, ತಪ್ಪಿತು, ಸರಿ ಮಾಡಿಕೋ ಗುರುವೆ. ಏನು ಮಾಡಬೇಕು ಹೇಳು. ಕೈ ಎತ್ತಿ ತಪ್ಪು ಒಪ್ಪಿಕೊಳ್ಳಿ ನೋಡೋಣ. ಥೂ, ನಾಚಿಕೆ ಇಲ್ಲದವನೇ. ಅಕ್ಕೋ, ಮತ್ತೆ ತಪ್ಪು. ನೀವು ನಾಚಿದರೆ ಏನರ್ಥ ಗೊತ್ತೇನು? ನೀನೇ ಹೇಳು. ನೀವು ನನ್ನನ್ನು ನೋಡಿ ನಾಚಿದರೆ ಅರ್ಥ ಇಷ್ಟೇ, ನನ್ನನ್ನು ಗಂಡು ಎಂದು ಬಗೆದಂತೆ. ಮಗುವನ್ನು ನೋಡಿ ನಾಚಿದರೆ ಮಗುವಿನಲ್ಲಿ ತಾರುಣ್ಯವನ್ನು ಆವಾಹಿಸಿದಂತೆ. ಏನೋ ಅಪ್ಪ, ಇದೆಲ್ಲ ನಮ್ಮ ನಡುವಿನ ಮಾತು ಕೃಷ್ಣ. ಹೇಳಿದವರಿಗೆ ಏನು ಹೇಳೋದು? ಹಾಗೋ, ಹಾಗಾದರೆ ಧರ್ಮಶಾಸ್ತ್ರದ ಮಾತೊಂದು ಹೇಳುತ್ತದೆ. ನವಿ ವಸನ ಸ್ನಾಯಾತ್, ಎಲ್ಲಾ ಬಟ್ಟೆ ಬಿಚ್ಚಿ ಸ್ನಾನ ಮಾಡಬಾರದಂತೆ. ಈ ಸೂತ್ರ ತಿಳಿಸುವುದಕ್ಕಾಗಿ ನಾನು ನಿಮ್ಮ ವಸ್ತ್ರಾಪಹಾರ ಮಾಡಿದೆ ಎಂದು ಹೇಳಿ. ಹಾಗೆ ನನ್ನ ಮರ್ಯಾದೆ ಕಾಪಾಡಿ. ನೆನೆಯುತ್ತಿದ್ದಂತೆ ಗೋಪಿ ಕೇರಿಗೆ ನಗು ಬಂತು. ಈಗ ಕೃಷ್ಣನ ಕೊಡಲು ಕೇಳುತ್ತಿದ್ದರೆ ಈ ಎಲ್ಲ ಬಟ್ಟೆಗಳನ್ನು ಉಟ್ಟು ಮಳೆಯಲ್ಲಿ ಒದ್ದೆಯಾದಂತೆ ಆಗುತ್ತಿದೆ. ಈ ಸುಖ ಎಂತಹ ಮೀಹದಲ್ಲೂ ಸಿಕ್ಕಿರಲಿಲ್ಲ. ಕೃಷ್ಣನ ಮಾತಿಗೆ ಬೇರೆಯೇ ಅರ್ಥ ಹೊಳೆಯಿತು. ಹೊರನೋಟಕ್ಕೆ ಏನನ್ನೂ ಕಳಚದೆ ಮೀಯುವ ಬಗೆ ಹೊಂದಿದೆ. ಇದ್ದು ಇಲ್ಲದಂತೆ. ಬಟ್ಟೆ ಎಂದರೇನು? ಮೈಯನ್ನೇ ಮರೆತಂತೆ. ಮೈ ಇರುವಾಗಲೇ ಮೈ ಮರೆಯಬೇಕು. ಮೈಗೆ ನಾಚಿಕೆ, ಮೈ ಮರೆತರೆ? ಅದು ಕೃಷ್ಣನ ಅವಸ್ಥೆ ಎಂದು ಹೊಳೆಯಿತು. ಕೃಷ್ಣ ತಾನು ಒಯ್ದ ಬಟ್ಟೆಗಳನ್ನು ಮರಳಿಕೊಟ್ಟು ಗೋಪಿಕೆಯರು ಅದನ್ನು ಉಟ್ಟು ಮನೆಗೆ ಹೊರಡುವ ಹೊತ್ತಲ್ಲಿ ನಿನ್ನನ್ನು ಬಿಟ್ಟಗಲುವುದಕ್ಕೆ ಬಟ್ಟೆ ಉಟ್ಟದ್ದಕ್ಕೆ ಫಲವಾಯಿತಲ್ಲ ಎಂದು ಅತ್ತು ಬಿಟ್ಟರಂತೆ. ಆಗ ಸಂತೈಸುತ್ತಾ ಕೃಷ್ಣ ಒಂದು ಮಾತು ಹೇಳಿದ. ಮುಂದೆ ಬರಲಿರುವ ಶರದ್ ಋತುವಿನ ಹುಣ್ಣಿಮೆಯ ಇರುಳಲ್ಲಿ ನನ್ನೊಡನೆ ವಿಹರಿಸುವರಂತೆ. ವಿಹಾರವೆಂದರೆ ಕೃಷ್ಣನ ಅವಸ್ಥೆಯನ್ನು ತಾವು ಅನುಭವಿಸುವುದು ಎಂದು ಗೋಪಿಕೆಯರಿಗೆ ಹೊಳೆದು ಬಿಟ್ಟಿತ್ತು. ಆ ಕ್ಷಣದಿಂದ ಅವರಿಗೆ ಕೃಷ್ಣನ ಅವಸ್ಥೆ ಇಳಿದು ಬರತೊಡಗಿತು.
ಶರದೃತುವಿನ ಹುಣ್ಣಿಮೆಯ ಇರುಳು ಇಳಿದು ಬರತೊಡಗಿತು. ಕಡಲಿಗೆ ಭರತ ಹೆಚ್ಚಾಗುತ್ತಿತ್ತು. ಮನುಷ್ಯರೇ ಮಾಡಿಕೊಂಡ ಕಟ್ಟು ಕಟ್ಟಲೆಗಳ ಭರತ ವಾಕ್ಯದಂತೆ ಕಡಲು ಮೊರೆಯುತ್ತಿತ್ತು. ಬೃಂದಾವನದ ಇರುಳನ್ನು ನೋಡಬೇಕೆಂದು ಚಂದ್ರ ಇಣುಕುತ್ತಿದ್ದಂತೆ ಗಾಳಿಯಲ್ಲಿ ಕೊಳಲಿನ ನಿನಾದ ಕೇಳಿದಂತಾಯಿತು. ಗೋಪಿಕೆಯರಿಗೆ ಕಟ್ಟು ಹರಿದು ಬಾಗಿಲು ತೆರೆದು ಆಗಸದ ನೀಲಿಮೈ ಅವರನ್ನು ಸ್ವಾಗತಿಸಿತು. ಯಮುನೆಯ ದಡದಲ್ಲಿ ತಮಾಲ ವೃಕ್ಷದ ಕೆಳಗೆ ಮೋಡದ ಒಂದು ತುಂಡೋ ಎಂಬಂತೆ ಕೃಷ್ಣ ಕುಳಿತಿದ್ದ. ಕೊಳಲನ್ನು ತುಟಿಗೆ ಹಿಡಿದಿದ್ದ. ಗೋಪಿಕೆಯರು ಅಲ್ಲಿಗೆ ಧಾವಿಸಿದರು. ಕೃಷ್ಣನಿಗೆ ಅಚ್ಚರಿಯಾಯಿತಂತೆ. ಏಕೆ ಬಂದಿರಿ ಇಲ್ಲಿಗೆ ಎಂದ. ಇರುಳು ಘೋರವಾಗಿದೆ ಎಂದ. ಪ್ರತಿಯಾತಂ ವ್ರಜಂ ಮರಳಿ ಮನೆಗೆ ಎಂದ. ನಿಮ್ಮನ್ನು ನಿಮ್ಮ ಬಂಧುಗಳು ಹುಡುಕುವರು, ಅವರಿಗೆ ಮನೋವ್ಯತೆಯನ್ನು ಉಂಟು ಮಾಡಬೇಡಿ ಎಂದ. ಹೋಗಲಿ, ಬಂದಿದ್ದಾಯ್ತು. ಈ ಯಮುನೆ ಬೀಸಿ ಬರುವ ದಂಗಾಳಿ ಕಾಡು ಬೆಳದಿಂಗಳು ಎಲ್ಲ ನೋಡಿ ಆಯ್ತಲ್ಲ ಎಂದ. ಮಕ್ಕಳು ಹಾಲಿಗೆ ಅಳಬಹುದು ಎಂದ. ಕರುಗಳು ತಾಯಿ ಹಸುವಿನ ಬಳಿ ಬಿಡಬೇಕು ಎಂದು ಹಗ್ಗ ಜಗ್ಗಾಡುತ್ತಿರಬಹುದು ಎಂದ. ಸಂಸಾರದ ಶುಶ್ರೂಷೆ ನೀವಲ್ಲದೆ ಬೇರಾರು ಮಾಡಬೇಕು. ಈ ಮಾತು ನಿನಗೆ ಉಚಿತವೇ ಎಂದು ಗೋಪಿಕೆಯರು ತಿರುಗಿ ಕೇಳಿದರಂತೆ. ಕೊಳಲನ್ನು ಮತ್ತೆ ಬಿದಿರು ಮಾಡಲಿಕ್ಕಾಗುತ್ತಾ? ಕೊಳಲಿನಲ್ಲಿಯೇ ಒಮ್ಮೆ ನಾದವಾಗಿ ಹೊರಬಂದ ಉಸಿರು ಮತ್ತೆ ಉಸಿರಾಗಲಿಕ್ಕುಂಟಿ. ಕಡಲಿನ ಕಡೆಗೆ ಹರಿಯುವ ಹೊಳೆಯನ್ನು ಮತ್ತೆ ಹಿಂದೂಡಲುಂಟೆ. ಹಿಂದೆ ಹೋಗೆ ನದಿರು, ನಾವು ಎಲ್ಲ ಶುಶ್ರೂಷೆ ಮಾಡಿದೆವು, ನಿನ್ನ ಶುಶ್ರೂಷೆ ಮಾಡುವುದು ಎಂದು. ಏನು ವಿಚಿತ್ರವಿದು! ಪತಿ ಸುತ ಸಂಸಾರದಲ್ಲಿಟ್ಟ ಪ್ರೀತಿ ದುಃಖಾನುವರ್ತಿಯಾಗಿದೆ. ಆ ಪ್ರೀತಿಯಲ್ಲಿ ದುಃಖದ ನೆರಳಿದೆ. ಏಕೋ ನಾವರಿವೆವು, ನಿನ್ನ ವಿರಹವು ಆನಂದ ಕೊಡುತ್ತಿದೆ, ಅದು ಏಕೆಂದು ನಾವರಿಯೆವು. ನಿನ್ನನ್ನು ಬಿಟ್ಟು ಇನ್ನೊಬ್ಬರ ಮುಂದೆ ನಿಲ್ಲಲು ನಿಜಕ್ಕೂ ದುರ್ಬಲರಿದ್ದೇವೆ ಎಂದರಂತೆ. ಗೋಪಿಕೆಯರ ಈ ಅನುಭವದಿಂದ ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಉಳಿದೆಲ್ಲ ಧರ್ಮಗಳ ಚಿಂತೆ ಮಾಡದೆ ನನ್ನ ಬಳಿ ಬರಲಾರೆಯೇನು ಎಂದು ಕೃಷ್ಣ ತನ್ನ ಮಾತನ್ನು ತಾನು ಕಂಡುಕೊಂಡನಂತೆ. ಹಾಗೆ ತೊಡಗಿತು ಮಹಾರಾಸ. ಯಮುನೆಯ ತರಲ ತರಂಗಗಳ ಸೋಂಕಿನಿಂದ ಅಲುಗಾಡುತ್ತಿದ್ದ ಕಮಲ ಕನ್ನೈದಿಲೆಗಳ ಪರಿಮಳದ ಗಾಳಿಯಿಂದ ಕೂಡಿದ್ದ ತೀರದ ಶೀತಲ ಪುಲಿನ ವಿಸ್ತಾರದಲ್ಲಿ ಚಂದ್ರಿಕೆಯ ಬೆಳಗಿನಲ್ಲಿ ತಮಾಲವನದ ಸಾಕ್ಷಿಯಲ್ಲಿ ಮಹಾರಾಸ ತೊಡಗಿತು. ಕೃಷ್ಣ ಶಿಶುವನ್ನು ಹೊತ್ತ ವಸುದೇವನ ಗೋಕುಲಕ್ಕೆ ತೆರಳಲು ದಾರಿ ಕೊಡುವುದಕ್ಕಾಗಿ ತನ್ನನ್ನು ತಾನು ಇಬ್ಬಾಗ ಮಾಡಿಕೊಂಡ ಯಮುನೆ ತಾನು ಇಬ್ಬಾಗವಾಗಬಲ್ಲನೆಂದೇ ಮರೆತು ಮೊದಲ ಬಾರಿಗೆ ಅಖಂಡವಾಗಿ ಕೃಷ್ಣ ರಾಸಕ್ಕೆ ಸಾಕ್ಷಿಯಾದಳಂತೆ. ಪ್ರಕೃತಿಯಿಂದಲೇ ಎಲ್ಲ ಇಬ್ಬಗಿಯು ತೊಲಗಿತಂತೆ. ಅಖಂಡೈಕರಸ, ತಮ್ಮ ವಂಶದ ಕುಡಿಯೊಂದು ಕೃಷ್ಣನ ಉಸಿರನ್ನು ಕಂಡು ಚಿಗುರುತ್ತಿದೆ ಎಂದು ಬಿದಿರು ಮಳೆಗಳು ತಾವು ಧನ್ಯರಾದೆವು ಎಂದುಕೊಂಡವಂತೆ. ಕುಣಿಯುವ ನವಿಲಿನ ಗರಿ ಚಾಮರದ ಕೆಳಗೆ ಕೃಷ್ಣನ ಮುಖ ಮೂಡಿದುವಂತೆ. ಸದಾ ಕರೆದೆ ಗೊತ್ತಿರುವ ಕೋಗಿಲೆಗಳು ಓಗಡಲು ಶುರು ಮಾಡಿದವಂತೆ. ಹಣ್ಣು ಹಳದಿಯಾಗಿ ಬೀಳುವ ಎಲೆಗಳಲ್ಲಿ ಪೀತಾಂಬರದ ನೆರಿಗೆಗಳು ಮೂಡಿದವಂತೆ. ನಸು ನೀಲಿಯ ಮೋಡಗಳು ಕೆಳಗಿಳಿದವಂತೆ. ಗೋಪಿಕೆಯರು ಮೋಡಗಳಲ್ಲಿ ತೇಲಿದರಂತೆ. ಬಾನು ನೆಲ ತಬ್ಬಿತು, ಮಣ್ಣಿಗೆ ಜುಮ್ಮು ದಟ್ಟಿತು. ಬೆಳ್ಳಂ ಬೆಳಕಿನಲ್ಲಿ ಬಿಳಿ ಹಾಯಿಗಳು ಪರದಾಡಿದವು. ರಾಜ ಹಂಸಗಳು ಹಾಲ್ಗಡಲ ಬಗೆದೊಲೆದವು. ಹೀಗೆ ತೊಡಗಿತು ಮಹಾರಾಸ. ಯಮುನೆಯರಲ್ಲಿ ಆಳದ ಮೀನುಗಳು ಮೇಲಿನ ನೀರಿಗೆ ಬಂದವು. ಕೃಷ್ಣ ಗೋಪಿಕೆಯರ ರಾಸನೃತ್ಯದಲ್ಲಿ ಆ ನೀರಿನಲ್ಲಿ ಪ್ರತಿಫಲಿಸಿ ನೀರಿನ ಜೀವಗಳು ಆ ನೃತ್ಯದಲ್ಲಿ ಬೆರೆತವು. ಗೂಡಿನಲ್ಲಿ ಮಲಗಿದ್ದ ಹಕ್ಕಿಗಳಿಗೆ ಸುಖ ಸ್ವಪ್ನ ಕಚ್ಚಿದವು. ಗಿಡ ಮರಗಳ ನಿಲುವು ತಿರುಭಂಗಿಯಲ್ಲಿ ನಿಂತ ಕೃಷ್ಣನ ನಿಲುವಿಗೆ ಬಾಗಿ ಬದಲಾಗಿ ಬಿಟ್ಟಿತು. ಶಬ್ದವು ಒಂದು ಬೆಳಕಾದುದರಿಂದ ಕೊಳಲಿನ ನಾದದ ಒಂದೊಂದು ಅಲೆಯು ಬೆಳದಿಂಗಳ ಒಂದೊಂದು ಎಳೆಯೊಡನೆ ಬೆರೆತು ಚಂದ್ರನಿಂದ ನಾದ ಬಂದಂತೆ ಕೃಷ್ಣನಿಂದ ಬೆಳದಿಂಗಳು ಸೂಸುತ್ತಿತ್ತು. ಹೀಗೆ ತೊಡಗಿತು ಮಹಾರಾಸ. ಈ ಪರಿಯ ಸೊಬಗು ಇನ್ನಾವ ದೇವರಿಗುಂಟು ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ? ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ಕೇಳೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ. ನಮಸ್ತೆ.